ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ. ಪದಗಳ ಅರ್ಥ ಭಾಗ ಏಳನ್ನ ನಾವು ನೋಡ್ತಾ ಇದ್ದೀವಿ. ಒಂಬತ್ತನೇ ತರಗತಿಯ ಪಠ್ಯಭಾಗದ ಪ್ರಮುಖ ಸಂಭವನೀಯ ಪದಗಳ ಅರ್ಥವನ್ನ ನಾವಿಲ್ಲಿ ನೋಡೋಣ ಸ್ನೇಹಿತರೆ. ಇದು ಇದು ಒಂಬತ್ತನೇ ತರಗತಿಯ ಒಂದು ಪದಗಳ ಅರ್ಥ ಕೊನೆ ಭಾಗವಾಗಿರುತ್ತದೆ. ಮುಂದಿನ ತರಗತಿಯಲ್ಲಿ ಎಂಟನೇ ತರಗತಿಗೆ ಸಂಬಂಧಿಸಿದಂತಹ ಪದಗಳ ಅರ್ಥವನ್ನ ನಾವು ನೋಡ್ತೀವಿ. ಇನ್ನು ನೀವೇನಾದ್ರೂ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ಇರುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ, ಮತ್ತು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಕೂಡ ಒತ್ಕೊಳ್ಳಿ. ಅಂದಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಸೊ ಬನ್ನಿ ಪದಗಳ ಅರ್ಥವನ್ನ ನೋಡೋಣ. ಮೊದಲನೇದು ಸ್ನೇಹಿತರೆ, ಜಾನುವೆ. ಜಾನುವೆ ಪದದ ಅರ್ಥ ಏನು? ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಜಾನುವಾರು, ಬಿ ಜಾಣ್ಮೆ, ಸಿ ದುರ, ಡಿ ಪಾಪ ಅಂತದೆ. ಸರಿಯಾದ ಉತ್ತರ ಸ್ನೇಹಿತರೆ ಜಾಣ್ಮೆ ಅಂತ ಆಗತ್ತೆ, ಜಾಣ್ಮೆ ಅಂತಕ್ಕಂಥದ್ದು. ಇನ್ನು ಎರಡನೇ ಪ್ರಶ್ನೆಗೆ ಬನ್ರಿ. ನಕ್ರ, ನಕ್ರ ಪದದ ಸಮಾನಾರ್ಥಕ ಆಪ್ಷನ್ ಎ ಮೊಸುಳೆ, ಬಿ ಗಿರಿಣಿ, ಸಿ ಬಾಧೆ, ಡಿ ವೈರಾಗ್ಯ ಅಂತ ಇದೆ. ನಕ್ರ ಅಂತಂದ್ರೆ ಎ ಆಗಿರ್ತದೆ ಸ್ನೇಹಿತರೆ, ಮೊಸಳೆ, ಮೊಸಳೆ ಅಂತ ಕರಿತೀವಿ. ಮೂರನೇ ಪ್ರಶ್ನೆ, ಕ್ರತು, ಕ್ರತು ಎಂದ್ರೆ ಇದರ ಸಮಾನಾರ್ಥಕ ರೂಪ ಯಾವುದು ಅಂತ ನೀವು ಗುರುತಿಸಬೇಕು. ನಿಮ್ಮ ಆಯ್ಕೆಗಳು ಯಾಗ, ಆಕಾಶ, ಭೂಮಿ, ಕ್ಷತ್ರಿಯ ಅಂತ ಇದೆ. ಸ್ನೇಹಿತರಲ್ಲಿ ಕ್ರತು ಅಂತ ಅಂದ್ರೆ ಯಾಗ ಅಥವಾ ಯಜ್ಞ ಅಂತ ಅರ್ಥ ಆಗಿರ್ತದೆ, ಯಜ್ಞ. ನಾಲ್ಕನೇ ಪ್ರಶ್ನೆ, ಕತಿ, ಕತಿ ಪದದ ಸಮಾನಾರ್ಥಕ ಯಾವುದು ಅಂತ ಹೇಳಿ. ಕತಿ ಅಂದ್ರೆ ಕೋಪ ಅಂತ ಹೇಳ್ತೀವಿ, ದುಃಖ ಅಥವಾ ಅಳಲು ಅಂತ ಕೂಡ ಅರ್ಥ ಬರುತ್ತೆ ಕತಿ. ಐದನೇ ಪ್ರಶ್ನೆ, ನೆರೆದಲೆ, ನೆರೆದಲೆ ಪದದ ಸಮಾನಾರ್ಥಕ ಯಾವುದು ಅಂತ. ಆಪ್ಷನ್ ಎ ನೆಲೆಗಡಲೆ, ಬಿ ರಾತ್ರಿ, ಸಿ ಅಕ್ಕಿ, ಇಲ್ಲ ಡಿ ರಾಗಿ ಅಂತ ಇದೆ. ಇಲ್ಲಿ ನೆರೆದಲೆ ಅಂತಂದ್ರೆ ರಾಗಿ ಆಗಿರ್ತದೆ ಸ್ನೇಹಿತರೆ, ಡಿ ಸರಿಯಾದ ಆಯ್ಕೆ. ಆರನೇ ಪ್ರಶ್ನೆ ಸ್ನೇಹಿತರೆ, ಪಿಸುಣ, ಪಿಸುಣ ಅಂದ್ರೆ ಏನು ಅಂತ. ಪಿಸುಣ ಅಂತ ಅಂದ್ರೆ ಇಲ್ಲಿ ಏನಾಗಿರ್ತದೆ, ಚಾಡಿಕೋರ ಅಂತ ಅರ್ಥ. ಆಪ್ಷನ್ ಸಿ ಸರಿ ಉತ್ತರ, ಚಾಡಿಕೋರ. ಇನ್ನು ಏಳನೇ ಪ್ರಶ್ನೆ ಸ್ನೇಹಿತರೆ, ಇನ್ನು ಮುಂದಿನ ಪ್ರಶ್ನೆ ಸ್ನೇಹಿತರೆ, ವಿರಂಚಿ, ವಿರಂಚಿ ಅಂತ ಅಂದ್ರೆ ಏನು? ವಿಷ್ಣು, ಪಕ್ಷಪಾತ, ಶಿವ, ಬ್ರಹ್ಮ ಅಂತ ಇದೆ. ಇಲ್ಲಿ ವಿರಂಚಿ ಅಂತ ಅಂದ್ರೆ ಅದು ಬ್ರಹ್ಮ ಆಗಿರ್ತದೆ. ಆಪ್ಷನ್ ಡಿ ಸರಿಯಾದ ಆಯ್ಕೆ ಆಗಿತ್ತು. ವೃಹಿಗ, ವೃಹಿಗ ಅಂತ ಅಂದ್ರೆ ಏನು? ವೃಹಿಗ ಪದದ ಸಮಾನಾರ್ಥಕ ಆಪ್ಷನ್ ಎ ಭತ್ತ, ಬಿ ರಾಗಿ, ಸಿ ಅಕ್ಕಿ, ಡಿ ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ. ಸರಿಯಾದ ಉತ್ತರ ಭತ್ತ ಆಗಿರ್ತದೆ, ಆಪ್ಷನ್ ಎ ಸರಿಯಾದ ಉತ್ತರ ಸ್ನೇಹಿತರೆ. ಹತ್ತನೇ ಪ್ರಶ್ನೆ, ಮೊರೆ, ಮೊರೆ ಅಂತಂದ್ರೆ ಏನು ಅಂತ ಅರ್ಥ. ಸೊ ಇಲ್ಲಿ ಸರಿಯಾದ ಉತ್ತರ ಮೊರೆ ಅಂತಂದ್ರೆ ಆಶ್ರಯ ಅಂತ ಆಗತ್ತ, ಆಶ್ರಯ, ವಾಸಸ್ಥಾನ ಅನ್ನುವಂಥದ್ದು. ಹನ್ನೊಂದನೇ ಪ್ರಶ್ನೆ ಸ್ನೇಹಿತರೆ, ಮೋದ, ಮೋದ ಪದದ ಸಮಾನಾರ್ಥಕ ಯಾವುದು ಅಂತ ಹೇಳಿ. ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಮಂಜು, ಬಿ ಪಟ್ಟಣ, ಸಿ ಬೆಟ್ಟ, ಡಿ ಆನಂದ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಅದು ಆನಂದ ಅಂತ ಆಗತ್ತ, ಆನಂದ, ಸಂತೋಷ ಅನ್ನುವಂತಹ ಅರ್ಥವನ್ನ ಮೋದ ಎನ್ನುವಂತಹ ಪದ ಒಳಗೊಂಡಿರ್ತದ. ನಂತರದ ಪ್ರಶ್ನೆ ಸ್ನೇಹಿತರೆ, ನೃಗ್ರೋಧ, ನೃಗ್ರೋಧ ಅಂದ್ರೆ ಏನು? ಇಲ್ಲಿ ನೃಗ್ರೋಧ ಅಂತಂದ್ರೆ ಏನಾಗಿರುತ್ತ? ಸೊ ಸರಿಯಾದ ಉತ್ತರ ಆಲದ ಮರ ಅಂತ ಕರಿತೀವಿ, ಆಲದ ಮರಕ್ಕೆ ನೃಗ್ರೋಧ ಅಂತ ಕರೆಯಲಾಗ್ತದ. ಹದಿಮೂರನೇ ಪ್ರಶ್ನೆ ಸ್ನೇಹಿತರೆ, ಗಾವಿಲ, ಗಾವಿಲ ಅಂದ್ರೆ ಏನು ಅಂತ ಕೇಳಲಾಗ್ತಾ ಇದೆ. ಇಲ್ಲಿ ಗಾವಿಲ ಅಂತ ಅಂದ್ರೆ ಸ್ನೇಹಿತರೆ ದಡ್ಡ ಅಂತ ಹೇಳ್ತೀವಿ, ಆಪ್ಷನ್ ಡಿ ಸರಿಯಾದ ಉತ್ತರವಾಗಿತ್ತು, ದಡ್ಡ. ಇನ್ನು ಆಳಿ, ಆಳಿ ಪದದ ಸಮಾನಾರ್ಥಕ ಏನು ಅಂತ ಕೇಳಲಾಗಿದೆ. ಆಳಿ ಅಂತಂದ್ರೆ ಸಮೂಹ ಅಂತ ಹೇಳ್ತೀವಿ, ಆಪ್ಷನ್ ಬಿ ಸರಿಯಾದ ಉತ್ತರವಾಗಿತ್ತು. ಇನ್ನು ಕವಡು, ಕವಡು ಎಂತಕ್ಕಂಥದ್ದು, ಕವಡು ಎಂತಕ್ಕಂಥದ್ರ ಒಂದು ಸಮಾನಾರ್ಥಕ ಏನು ಅಂತ ಕೇಳಲಾಗ್ತಾ ಇದೆ. ಕವಡು ಅಂತಂದ್ರೆ ಕಪಟ ಅಂತ ಆಗತ್ತ, ಆಪ್ಷನ್ ಎ ಸರಿಯಾದ ಉತ್ತರವಾಗಿತ್ತು. ಸೊ ಇದಿಷ್ಟ ಆಗಿತ್ತು ಸ್ನೇಹಿತರೆ ಇವತ್ತಿನ ಸಮಾನಾರ್ಥಕ ಪದಗಳು. ನೀವಿನ್ನೇ ಏನಾದರೂ ಅನ್ನ ಅಕಾಡೆಮಿ ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡಿಲ್ಲ, ತೆಗೆದುಕೊಳ್ಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ಎಸ್ ಡಿ ಎಫ್ ಕೆ ಬ್ಯಾಚ್, ಕೆ ಎಸ್ ಬ್ಯಾಚ್ಗಳನ್ನು ನೋಡಬಹುದು. ಸೊ ಹೇಗೆ ಜಾಯಿನ್ ಆಗೋದು, ಎಲ್ಲ ಟಾಪ್ ಎಜುಕೇಟರ್ಸ್ಗಳನ್ನ ಮಾಹಿತಿ ಪಡಿಬಹುದು, ಎಲ್ಲ ಒಂದು ಮಾಹಿತಿಯನ್ನ ನಿಮ್ಗೆ ಇಲ್ಲಿ ಲಭ್ಯವಿರುತ್ತೆ, ಟೆಸ್ಟ್ಗಳು ಲಭ್ಯವಿರ್ತವೆ. ಅನ್ನ ಅಕಾಡೆಮಿ ಲರ್ನಿಂಗ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಕರ್ನಾಟಕ ಪಿ ಎಸ್ ಅಂತ ಇರಬೇಕು, ಗೆಟ್ ಸಬ್ಸ್ಕ್ರಿಪ್ಷನ್ ಓದ್ತೀರಾ. ಈ ತರ ಪೇಜ್ ಓಪನ್ ಆಗುತ್ತೆ, ಹ್ಯಾವ್ ಅ ರಫಲ್ ಕೋಡ್ ಅನ್ನುವಲ್ಲಿ ಏನ್ ಮಾಡ್ತೀರಾ, RCC10 ಅಂತ ಹಾಕೊಂಡು ಅಪ್ಲೈ ಕೊಡಿ ಸ್ನೇಹಿತರೆ. ಅವಾಗ ಏನಾಗುತ್ತೆ, 10% ಆಫರ್ ಅಂತ ಬರುತ್ತೆ, ಗ್ರೇಟ್ ಅಂತ ಬರುತ್ತೆ. ಇದು ಓದ್ಕೊಳ್ಳಿ, ಪ್ರಸಿಟ್ ಪೇ ಅಂತ ಬರ್ಕೊಂಡಾಗ ನಿಮ್ಗೆ ಈ ತರ ಅಮೌಂಟ್ ಕಾಣಿಸುತ್ತೆ. ಇಲ್ಲಿ ರಿಡೀಮ್ ಅಂತ ಓದ್ಕೊಡಿ, EMI ಮಾಡೋಂಗಿದ್ರೆ ಇದನ್ನು ಓದ್ಕೊಡ್ರಿ. ಇಲ್ಲಿ ಈ ತರ ಪೇಜ್ ಓಪನ್ ಆಗುತ್ತೆ. HDFC ಡೆಬಿಟ್ ಕಾರ್ಡ್ ಇರಬೇಕು, ಇಲ್ಲ ಅಂದ್ರೆ ಬಜಾಜ್ ಫಿನ್ಸರ್ ಯಾಕ ಇರಬೇಕು, ಇಲ್ಲ ಯಾವುದರ ಒಂದು ಕ್ರೆಡಿಟ್ ಕಾರ್ಡ್ಗಳ ಮೂಲಕ EMI ಮೂಲಕ ಜಾಯ್ನ್ ಆಗ್ಬೋದು, ಇಲ್ಲ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಅನ್ನು ಹೊತ್ಕೊಂಡು ಫುಲ್ ಪೇಮೆಂಟ್ ಮಾಡಿ ಜಾಯ್ನ್ ಆಗ್ಬೋದಾಗಿರ್ತದೆ, ಸರಿನಾ? ಸೊ ಡೈಲಿ T20 ಚಾಂಪಿಯನ್ಶಿಪ್ ರಾತ್ರಿ 8ಕ್ಕೆ ಇರುತ್ತೆ, ಇದರ ಉಪಯೋಗವನ್ನು ಕೂಡ ತಿಳ್ಕೊಳ್ಳಿ. ನಿಮಗೆ ಏನಾದ್ರು ಡೌಟ್ಸ್ ಗಳಿದ್ರೆ 7019820870 ಇದಕ್ಕೆ ನೀವು ಕರೆ ಮಾಡಬಹುದಾಗಿರ್ತದೆ, ಸರಿ? ಸೊ ಇದಿಷ್ಟ ಆಗಿತ್ತು ಇವತ್ತಿನ ಮಾಹಿತಿ ಸ್ನೇಹಿತರೆ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ
ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದ ಸ್ನೇಹಿತರೆ.